ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸತತವಾಗಿ 6 ಗಂಟೆಗಳಿಂದ ಅತೃಪ್ತ ಶಾಸಕರು ತಂಗಿದ್ದಂತ ಹೋಟೆಲ್ ಮುಂದೆ ಡಿಕೆ ಶಿವಕುಮಾರ್ ಅವರು ಕುತ್ಕೊಂಡಿದ್ರು, ಧರಣಿಯನ್ನ ಮಾಡ್ತಾ ಇದ್ರು. ಶತಾಯ ಗತಾಯ ನಾನು ಶಾಸಕರನ್ನ ಮಾತಾಡಿಸ್ಲೇಬೇಕು ಅಂತ ಪಟ್ಟನ್ನ ಹಿಡಿದು ಕೂತಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸತತ 4 ಗಂಟೆ ಅವರು ಹೋಟೆಲ್ ಮುಂದೆ ನಿಂತ್ಕೊಂಡಿದ್ರು. ಪಟ್ಟ ಹಿಡಿದು ನಿಂತ್ಕೊಂಡಿದ್ದಾಗ ಚೇರ್ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಇದೀಗ 6 ಗಂಟೆ ಸತತವಾಗಿ ಹೋಟೆಲ್ ಮುಂದೆನೆ ಕೂತ್ಕೊಂಡಿದ್ರು, ಹಠ ಹಿಡಿದು ಕೂತಿದ್ರಲ್ಲ. ಸದ್ಯಕ್ಕೆ ಪೊಲೀಸರು ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನಾವು ನೋಡ್ತಾ ಇದೀವಿ. ಇದು ಮುಂಬೈನಲ್ಲಿ ಆಗ್ತಾ ಇರುವಂತ ಡೆವಲಪ್ಮೆಂಟ್. ಈ ರೀತಿ ಆಗಬಹುದು ಅಂತ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಪೊಲೀಸರು ಫಸ್ಟ್ ಒಳಗಡೆ ಬಿಡ್ಲಿಲ್ಲ. ಅದ್ರ ಜೊತೆಗೆ ನಾನು ಪಕ್ಕದ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದಾಗ, ಇಲ್ಲ ನನಗೆ ಇದೇ ಹೋಟ್ಲಲ್ಲಿ ಆಗ್ಬೇಕು ಅಂತ ಪಟ್ಟಿದ್ ಕೂತ್ರು. ಅಷ್ಟೇ ಅಲ್ಲ, ನಾನು ಅತೃಪ್ತ ಶಾಸಕರನ್ನ ಮೀಟ್ ಮಾಡ್ಕೊಂಡೇ ಹೋಗೋದು, ಅವ್ರ ಹತ್ರ ಮಾತುಕತೆ ಮಾಡ್ಲೇಬೇಕು ಅಂತ ಯಾವಾಗ ಹಠ ಹಿಡಿದು ಕೂತ್ಕೊಂಡ್ರು ಡಿಕೆ ಶಿವಕುಮಾರ್, ಆ ಟೈಮ್ನಲ್ಲಿ ಹೋಟೆಲ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಪೊಲೀಸರು ಒದಗಿಸ್ತಾರೆ. ಬಟ್ ಒಂದ್ ನಿರೀಕ್ಷೆ ಇತ್ತು, ಇದೇ ರೀತಿ ಆಗ್ಬಹುದು, ಯಾವ ಸಂದರ್ಭದಲ್ಲಾದ್ರೂ ಕೂಡ ಪೊಲೀಸರು ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಳ್ಬಹುದು ಅಂತ. ಸತತ 6 ಗಂಟೆಯಿಂದ ಹೋಟೆಲ್ ಮುಂದೆ ಅಲ್ಲೇ ಊಟ ಅಲ್ಲೇ ತಿಂಡಿಯನ್ನ ಮಾಡಿ ಪಟ್ಟ ಹಿಡಿದು ಕೂತಿದ್ರಲ್ಲ ಡಿಕೆ ಶಿವಕುಮಾರ್ ಅವರನ್ನ, ಸದ್ಯಕ್ಕೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮುಂಬೈ ಪೊಲೀಸರು ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ವಶಕ್ಕೆ ಸದ್ಯಕ್ಕೆ ಪಡ್ಕೊಂಡಿರೋದು. ಸೊ ಮುಂಬೈನಲ್ಲಿ ಹಾಗಾದ್ರೆ ಮುಂದೆ ಡೆವಲಪ್ಮೆಂಟ್ ಏನಾಗುತ್ತೆ, ಸಹಜವಾಗಿ ಆ ಕುತೂಹಲ ಇದೆ. ಯಾಕಂದ್ರೆ ಟ್ರಬಲ್ ಶೂಟರ್, ಏನೇ ಟ್ರಬಲ್ಸ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ಸೃಷ್ಟಿಯಾದ್ರೂ ಕೂಡ ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್. ಮುಂಬೈಗೆ ಹೋಗಿರೋದು ಕೂಡ ಅದೇ ಉದ್ದೇಶದಿಂದ, ಅತೃಪ್ತ ಶಾಸಕರನ್ನ ಮನವೊಲಿಕೆ ಮಾಡಿ ವಾಪಸ್ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಅಷ್ಟೇ ಅಲ್ಲ, ಹೇಗಾದ್ರೂ ಸರ್ಕಸ್ ಮಾಡಿ ಹರಸಾಹಸವನ್ನ ಮಾಡಿ ಈ ಸರ್ಕಾರವನ್ನ ಉಳಿಸ್ಕೊಳ್ಳೇಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಂತೆ ಕಾಣ್ತಾ ಇತ್ತು. ಹಾಗಾಗಿ ಪಟ್ಟನ್ನ ಹಿಡಿದು ಮುಂಬೈ ಹೋಟೆಲ್ ಮುಂದೆ ಅವರು ಕುತ್ಕೊಂಡಿದ್ರು, ಒಂದ್ ರೀತಿ ಧರಣಿಯನ್ನ ನಡೆಸ್ತಾ ಇದ್ರು. ಬಟ್ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಮುಂಬೈ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ನಾವು ಅದನ್ನ ಗಮನಿಸ್ತಾ ಇದೀವಿ. ಹಾಗಾದ್ರೆ ಮುಂದೆ ಏನಾಗುತ್ತೆ ಮುಂಬೈನಲ್ಲಿ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಯಾವಾಗ ಈ ಅತೃಪ್ತ ಶಾಸಕರೆಲ್ಲ ಮುಂಬೈನಲ್ಲಿ ಹೋಗಿ ಠಿಕಾಣಿ ಹೂಡಿದ್ರು, ಆ ಸಂದರ್ಭದಿಂದಲೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಮಹಾರಾಷ್ಟ್ರ ಬಿಜೆಪಿ ಆ ಶಾಸಕರನ್ನ ರಕ್ಷಣೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಯಾರೇ ಕಾಂಗ್ರೆಸ್ ನ ನಾಯಕರು ಹೋದ್ರು ಕೂಡ ಅವರಿಗೆ ಒಳಗಡೆ ಹೋಗೋದಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮಹಾರಾಷ್ಟ್ರ ಬಿಜೆಪಿ ಅವರಿಗೆ ಒಂದ್ ರೀತಿ ಸೆಕ್ಯೂರಿಟಿಯನ್ನ ಕೊಡ್ತಾ ಇದೆ ಅಂತ. ಅದರಂತೆ ಇವತ್ತು ಡಿಕೆ ಶಿವಕುಮಾರ್ ಅವರು ಹೋದಾಗ್ಲೂ ಕೂಡ ಅವರನ್ನ ಹೋಟೆಲ್ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಅಲ್ಲಿ ಪೊಲೀಸರು ತಡೆ ಹಿಡ್ತಾರೆ. ಸೊ ಆ ಟೈಮ್ ನಲ್ಲಿ ಹೊರಗಡೆನೆ ಕೂತ್ಕೊಂಡು ಸತತ 6 ಗಂಟೆ ಆ ಶಾಸಕರನ್ನ ಮೀಟ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾರೆ. ಕಮ್ಮ
misuse of police, misuse of power. 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 ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಬೆಳಿಗ್ಗೆಯಿಂದ ಸತತವಾಗಿ ಅವರು ಹೋಟೆಲ್ ಮುಂದೆ ಕಾಯ್ತಾ ಇದ್ರು, ಹಠ ಹಿಡಿದು ಕೂತಿದ್ರು. ಹೇಗಾದ್ರೂ ಮಾಡಿ ನಾನು ಅತೃಪ್ತ ಶಾಸಕರನ್ನ ಮೀಟ್ ಮಾಡಲೇಬೇಕು, ಒಳಗಡೆ ಬಿಡಿ ಅಂತ ಹೇಳಿದಾಗ ಮುಂಬೈ ಪೊಲೀಸರು ಅವರನ್ನ ತಡೆ ಹಿಡಿದಿದ್ರು. ಹಾಗಾಗಿ ಅಲ್ಲೇ ಸತತ 4 ಗಂಟೆ ನಿಂತ ಮೇಲೆ ಅವರು ಅವರಿಗೆ ಚೇರ್ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಅವರು ತಡೆ ಹಿಡಿದಾಗ ಹೇಳಿದ್ರು, ಡಿ ಕೆ ಶಿವಕುಮಾರ್, ನಾನು ಕೂಡ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡಿದೀನಿ, ಒಳಗಡೆ ಬಿಡಿ ಅಂತ. ಆದ್ರೂ ಕೂಡ ಮುಂಬೈ ಪೊಲೀಸರು ಅವರನ್ನ ತಡೆ ಹಿಡಿತಾರೆ. ಸತತ 4 ಗಂಟೆ ಅಲ್ಲಿ ನಿಂತ್ಕೊಂಡು ಅವರು ಧರಣಿಯನ್ನ ಮಾಡಿದ ಮೇಲೆ ಅವರಿಗೆ ಚೇರ್ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡ್ತಾರೆ. ಸತತ 7 ಗಂಟೆ